ಸರ್ಕಾರಿ ನೌಕರಿಗೆ ಒಂದು ಅರ್ಜಿ ಗುಜರಾಯಿಸಿದ್ರೆ ಅವರಿಗೆ ಸರ್ಕಾರಿ ನೌಕರಿ ಕೊಡ್ಬೇಕ್ರೆ ಅರ್ಹತೆ ಪರೀಕ್ಷೆ ಎಷ್ಟು ಮಾಡ್ತಾರೆ ಅಂದ್ರೆ ಏನ್ ಕೇಳ್ತಾರೆ? ಅವ್ರಿಗೆ ಎಜುಕೇಷನ್ ಕ್ವಾಲಿಫಿಕೇಶನ್, ಕಲಿಕೆ ಎಕ್ಸ್ಪೀರಿಯನ್ಸು, ಅದು ಟೆಸ್ಟ್ ಮಾಡೋದಕ್ಕೆ ಮುಖಾಮುಖಿ ವಯೋವಶ್ಯ ಟೆಸ್ಟು, ಅದ್ರ ಮೇಲೆ ಬರವಣಿಗೆ ಟೆಸ್ಟು, ಅದ್ರ ಮೇಲೆ ಇಂಟರ್ವ್ಯೂ ಇಂಟರ್ವ್ಯೂ. ಇದ್ರಲ್ಲೆಲ್ಲ ನಮ್ಮ ಮಕ್ಕಳಿಗೆ ಅರ್ಹತೆ ಯೋಗ್ಯತೆ ಇದೆ ಅಂತ ಖಾಯಂ ಆದ್ಮೇಲು ಅದಕ್ಕೆ ಲಂಚ, ಜಾತಿ ಸರ್ಟಿಫಿಕೇಟ್, ಇನ್ಫ್ಲೂಯೆನ್ಸು, ಇದ್ರ ಮೇಲೆ ಅದೃಷ್ಟ ಇದ್ರೆ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗೋದು ಕಷ್ಟ ಕಷ್ಟ. ಅಂತ ಸರ್ಕಾರಕ್ಕೆ ನಾವು 5 ವರ್ಷಕ್ಕೊಂದ್ಸಲ 2.5 ಲಕ್ಷ ಜನಕ್ಕೊಬ್ಬನೇ ಸದಸ್ಯ ಅಂತ ಗೌರವವಾಗಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ. ಅವ್ರ 5 ವರ್ಷ ಗೌರವ ಅಂತ MLA ಅಂತ ಕೂತ್ಕೊತಾರೆ, 5 ವರ್ಷ ಕೂತ್ಕೊಂಡು ಸಂಬಳ ತಗೋತಾರೆ, 5 ವರ್ಷ ಮುಗಿದ್ಮೇಲೆ ಪೆನ್ಷನ್ ತಗೋತಾರೆ, ಪಿಂಚಣಿ, 5 ವರ್ಷ ಕೂತ್ಕೊಂಡು ಆಸ್ತಿ ಪಾಸ್ತಿ ಮಾಡ್ಕೊತಾರೆ, 5 ವರ್ಷ ಕೂತ್ಕೊಂಡು ಕಾನೂನು ಮಾಡ್ತಾರೆ, ಕಾನೂನು ಬದಲಾಯಿಸ್ತಾರೆ. ಇಷ್ಟೆಲ್ಲ ಮಾಡ್ಬೇಕಾಗಿರೋ ವ್ಯಕ್ತಿಗೆ ಆ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಕನಿಷ್ಠವಾದ ಅರ್ಹತೆ ಏನಿರಬೇಕು ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಒಂದಾರ ಕಂಡೀಷನ್ ಇಟ್ಟಿದ್ದಾರ? ಇಟ್ಟಿಲ್ಲ ಅಂತೀಯ? ಅಯ್ಯ ತೆಗೀರೇ ಅದಾರೇ. ಇವತ್ತು ಒಬ್ಬ ಸ್ಕೂಲ್ ಮೇಸ್ಟ್ರು ರಜಾ ಚೀಟಿ ಕೊಡದೆ 3 ದಿನ ಆಬ್ಸೆಂಟ್ ಆದ್ರೆ ಸಸ್ಪೆಂಡ್ ಮಾಡ್ತಾರೆ, 10 ದಿನ ಆಬ್ಸೆಂಟ್ ಆದ್ರೆ ಡಿಸ್ಮಿಸ್ ಮಾಡ್ತಾರೆ. ಅದೇ 1 ವರ್ಷಕ್ಕೆ 100 ದಿನ, 100 ಡೇಸ್, 100 ದಿನ ನಡೆಯೋ ಅಸೆಂಬ್ಲಿಗೆ ನನ್ನ ಮಕ್ಕಳು